ರಿಲೀಸ್. ಹುಟ್ಟೂರಲ್ಲಿ ಬೊಮ್ಮಾಯಿ ಮತಪೇಟೆ, ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಶಿಕಾರಿ, ರಣಕಲಿಗಳ ನಡುವೆ ಭಾಗ್ಯಗಳ ಬಡಿದಾಟ. ಗುಂಡ್ಲುಪೇಟೆ ಹಾಸನದಲ್ಲಿ ಅಮಿತ್ ಶಾ ತಂತ್ರ, ಚಾಣಕ್ಯನಿಂದಲೂ ಮೀಸಲಾತಿ ದಾಳ, ರೈತರ ಜೊತೆ ರಾಹುಲ್ ರಣತಂತ್ರ. ತುಮಕೂರಿನಲ್ಲಿ ಗೌಡರ ಕ್ಯಾಂಪೇನ್, ಬಿಎಸ್ವೈ ನಿವಾಸದಲ್ಲಿ ಈಶ್ವರಪ್ಪ ಮೀಟಿಂಗ್, ವಿಜೇಂದ್ರರಿಂದಲೂ ಪ್ರಚಾರ. ನಿನ್ನೆ ಶೃಂಗೇರಿ, ಇವತ್ತು ಕೊಲ್ಲೂರು, ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಯಾಗ, ಮಂತ್ರ ಪಠಣದಲ್ಲೇ ಕನಸು ಬಹಿರಂಗ. ನಮ್ಮೂರಿಗೆ ಸ್ವಾಗತ, ನಾನು ಮಧುಶ್ರೀ. ಎದೆ ಬಡಿತ ಹೆಚ್ಚಾಗಿತ್ತು, ಏದುಸಿರು ಶುರುವಾಗಿತ್ತು. ಬಂಡಾಯ ಎದ್ದವರ ಕೋಪ ಶಮನವಾಗುತ್ತಾ ಇಲ್ವಾ ಅನ್ನೋ ಕಾತುರತೆ ಹೆಚ್ಚಾಗಿತ್ತು. ಆದ್ರೆ ಕೆಲವೆಡೆ ಬಂಡಾಯ ಶಮನವಾಗಿದ್ರೆ ಇನ್ನೂ ಹಲವೆಡೆ ದಿಗ್ಗಜರೆ ಅಖಾಡದಲ್ಲಿ ಉಳಿದಿದ್ದಾರೆ. ಅಷ್ಟಕ್ಕೂ ನಾಮಪತ್ರ ವಾಪಸ್ನ ಗಡುವು ಇವತ್ತು ಅಂತ್ಯವಾಗಿದ್ದು, ಯಾರ್ಯಾರು ಪಕ್ಷದ ವಿರುದ್ಧ ತೊಡೆತಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಕುತೂಹಲ, ಕೊನೆ ಕ್ಷಣದವರೆಗೂ ಕಾತರ, ಕೊನೆ ಕ್ಷಣದವರೆಗೂ ಸಂಧಾನ. ಸಮಾಧಾನದ ಸರ್ಕಸ್ ನಡೆದಿತ್ತು, ಆದ್ರೆ ಯಾರ ಸಂಧಾನಕ್ಕೂ ಜಗ್ಗದ ಹಲವು ಅಭ್ಯರ್ಥಿಗಳು ಕಣದಲ್ಲೇ ಉಳಿದಿದ್ದಾರೆ. ಮುಂದಿಟ್ಟ ಹೆಜ್ಜೆ ಹಿಂದಿಡೋ ಪ್ರಶ್ನೆನೇ ಇಲ್ಲ ಅಂತ ನಾಯಕರ ಸಂಧಾನಕ್ಕೆ ಸೆಟ್ಟು ಹೊಡೆದಿದ್ದಾರೆ. ಚುನಾವಣೆ ಅಖಾಡದಲ್ಲೇ ಉಳಿದ ರೆಬೆಲ್ ವೀರರು, ಬಿಜೆಪಿ ಕಾಂಗ್ರೆಸ್ಗೆ ಹಲವೆಡೆ ಮತ ವಿಭಜನೆ ಭೀತಿ. ಬಿಜೆಪಿ ಭದ್ರಕೋಟೆ ಅಂದ್ರೆ ಅದು ಕರಾವಳಿ. ಹಿಂದುತ್ವದ ಅಲೆಯಿಂದಲೇ ಇಲ್ಲಿ ಬಿಜೆಪಿ ಮತ ಬೇಟೆ ನಡೆಸುತ್ತೆ ನಿಜ, ಆದ್ರೆ ಪುತ್ತೂರಿನಲ್ಲಿ ಹಿಂದೂ ಮುಖಂಡನೇ ಬಿಜೆಪಿಗೆ ಸೆಡ್ಡು ಹೊಡೆದಿದ್ದಾನೆ.